ಈ ಘಟನೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ, ಜಸ್ಟಿಸ್ ಫಾರ್ ಚೈತ್ರ. ಈ ಹೆಣ್ಮಗಳು ಬಂದ್ಬಿಟ್ಟು 6 ವರ್ಷದ ಹೆಣ್ಮಗಳು, ಹೈದರಾಬಾದ್ನಲ್ಲಿ ಇರ್ತಾಳೆ, ಶಿಂಗೇರಿ ಕಾಲೋನಿನಲ್ಲಿ. ಸುಮಾರು ಥರ್ಸ್ಡೇ ಗುರುವಾರ 5 ಗಂಟೆ ಮೇಲೆ ಈ ಬಾಲಕಿ ಕಾಣೆ ಆಗ್ತಾಳೆ. ಏನಾದಲು ಏನಾಯಿತು ಅಂತ ಎಲ್ಲೂ ಮಾಹಿತಿಗಳು ಸಿಗೋದಿಲ್ಲ. ಆಬ್ವಿಯಸ್ಲಿ ತಂದೆ ತಾಯಿಗೆ ಮಕ್ಕಳ ಮೇಲೆ ಎಷ್ಟು ಕಾಳಜಿ ಇರೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಎತ್ತು ಕರಡು ಏನೋ ಒಂದು ಚೂರು ಕಾಣಿಸ್ಕೊಂಡಿರೋ ಎಷ್ಟು ಭಯ ಆಗುತ್ತೆ. ಹೋಗಿ ಪೊಲೀಸ್ ಸ್ಟೇಷನ್ಗೆ ಆಬ್ವಿಯಸ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಾಯ್ತಪ್ಪ ಅಂತ ಅಷ್ಟು ಗಾಬರಿನಲ್ಲಿ ಇರಬೇಕಾದ್ರೆ ಮಾನ್ಯ ದಿವಸ ಆ ಹುಡುಗಿ ಶವ ಅವ್ರ ಮನೆ ಪಕ್ಕದಲ್ಲಿ ಸಿಗುತ್ತೆ ಅಂದರೆ ಯೋಚನೆ ಮಾಡಿ. ಆ ಹುಡುಗಿನ ರೇಪ್ ಮಾಡಿರೋದು ಬೇರೆ ಯಾರೂ ಅಲ್ಲ, ಪಕ್ಕದ ಮನೆ ಒಬ್ಬ ಹುಡುಗ ರಾಜು ಅಂತ ಅವನ ಹೆಸರು. ಅವ್ನ ಫೋಟೋ ನೋಡಿದ್ರೆ ಒಂಥರ ವಾಂತಿ ಬರಂಗ ಅವನು. ಅವನು ಈ ನನ್ನ ಮಕ್ಕಳರೆಲ್ಲ ರೇಪಿಸ್ಕೊಳು, ಇಂಥ ನನ್ನ ಮಕ್ಕಳರು ಕಾಮಕ್ಕಳು ಹೇಳ್ತಾರಲ್ಲ ಸೈಲೆಂಟ್ ಕಿಲ್ಲರ್ಸ್ ಅಂತ, ಆ ಪದ ಪಕ್ಕಾ ಸೂಟ್ ಆಗ್ತೈತೆ ಇವನಿಗೆ. ನೋಡೋದಕ್ಕೊಳ್ಳೆ ಇದ್ದಿದ್ದ ಚೈಲ್ಡ್ ಥರ ಇದ್ದಾನೆ ನೋಡೋಕೆ ಅವನು, ಅವನು ರೇಪ್ ಮಾಡಿದ್ರೆ ಏನು ಪ್ರಯೋಜನ? ಅದು ಆಟೋಪ್ಸಿಯಲ್ಲಿ ಮಾಡಿದಾಗ ಸೆಕ್ಷುವಲಿ ಅರೇಸ್ ಆಗಿದೆ ಆ ಮಗು ಅಂತ ಗೊತ್ತಾಗಿರೋದು, ಇಲ್ಲ ಅಂದರೆ ಅದು ಗೊತ್ತಾಗ್ತಾ ಇರಲಿಲ್ಲ. ಅವ್ರ ತಂದೆ ನೋಡಿದ್ರೆ ಅಯ್ಯೋ ಅನಿಸ್ಬಿಡುತ್ತೆ ನಿಮಗೆ ಆ ವಿಡಿಯೋ. ಸತ್ತೋಗಿರೋ ಮಗು ಎಲ್ಲ ಶವ ಎಲ್ಲ ಇದು ಮಾಡಿರ್ತಾರೆ, ಆ ಮಗು ಹತ್ರ ಹೋಗಿ ಅಳ್ತಾ ಇರ್ತಾರೆ, ಎದಳಮ್ಮ ಎದಳಮ್ಮ ಅಂತ. ಯಾಕಂದರೆ ಎತ್ತು ಕರಳು ಏನೋ ಒಂದು ಪುಟ್ಟ ಆಸೆ, ಅವ್ರು ಚೆನ್ನಾಗಿ ಗೊತ್ತಿರುತ್ತೆ ಆ ಮಗು ಎದಳಲ್ಲ ಇನ್ನು ಅಷ್ಟೇ ನಮ್ಮ ಕತೆ ಆಗೋಯ್ತು ಅಂತ, ಏನೋ ಒಂದು ಪುಟ್ಟ ಆಸೆ ಒಳಗಡೆ ಮಗು ಎದ್ಬಿಡುತ್ತೇನೋ ಅಂತ. ಏನು ಮಾಡೋಣ, ದೇವ್ರಿಗೆ ಕಣ್ಣಿಲ್ಲ, ಬೇಗ ಒಳ್ಳೆಯವ್ರನ್ನೆಲ್ಲ ಕರ್ಕೊಂಡು ಬಿಡ್ತಾರೆ. ಈ ರಾಜು ಅನ್ನೋನು ಸೀರಿಯಸ್ಲಿ ನನ್ನ ಪ್ರಕಾರ ಮನುಷ್ಯತ್ವ ಇದ್ದದ ವ್ಯಕ್ತಿ ಅಂದರೆ ಇವನೇ ಅಂತ ಅನಿಸುತ್ತೆ. ಇವನ ಜೊತೆ ಹೆಚ್ಚು ಕಾಮಕರು. ಇಂಥವ್ರಿಗೆ ಯಾವಾಗ ಶಿಕ್ಷೆ ಕೊಡ್ತಾರೆ ಗೌರ್ಮೆಂಟ್? ಐ ಆಮ್ ಆಸ್ಕಿಂಗ್ ದಿ ಗೌರ್ಮೆಂಟ್, ಯಾವಾಗ ಶಿಕ್ಷೆ ಕೊಡ್ತೀರಾ? ನಿರ್ಭಯ ಆದಾಗ 8 ವರ್ಷಗಳ ನಂತರ ಶಿಕ್ಷೆ? ದಿಶಾ ಏನೋ ಆಬ್ವಿಯಸ್ಲಿ ಕರ್ನಾಟಕ, ನಮ್ಮ ಕರ್ನಾಟಕ ಪೊಲೀಸ್ ವಿ ಹ್ಯಾವ್ ದಟ್ ಪ್ರೈಡ್, ಏನಾ ಶೂಟಲ್ಲಿ ಎನ್ಕೌಂಟ್ರ್ ಮಾಡಿ ಬಿಸಾಕಿದ್ರು. ಬಟ್ ಎಲ್ಲ ಹಂಗೆ ಆಗ್ತಾ ಇಲ್ವಲ್ಲ. ಸರ್ವೆ ಮಾಡಿದ್ರೆ 1/2 ಗಂಟೆಯಲ್ಲಿ ಒಂದು ರೇಪ್ ನಡೆಯುತ್ತಂತ ಇಂಡಿಯಾದಲ್ಲಿ. 1/2 ಗಂಟೆ ಅಂದರೆ 1/2 ಗಂಟೆಯಲ್ಲಿ ಚೈತ್ರ ಥರ ಒಂದೊಂದು ಹೆಣ್ಮಗಳು ಅಂದರೆ ಯೋಚನೆ ಮಾಡಿ ಎಷ್ಟು ಹೆಣ್ಮಗಳು ಅದರಲ್ಲಿ ಬೆಳಕು ಬರೋದು ಎಷ್ಟು? ಅದು ಇಷ್ಟೇ ಮೈಕ್ರೋ ಆರ್ಗಾನಿಸಮ್ಸ್ ಇರ್ತಾವಲ್ಲ, ಇಷ್ಟಿಷ್ಟು ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಹಂಗೆ ಹುಡುಕಿ 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 ಹುಕ್ಕಿ ಸಿಕ್ಕಿದ್ರೆ ಇಷ್ಟೇಷ್ಟು ಒಂದು ಆಚೆಗೆ ಬರ್ತೆ ಸಿಗುತ್ತೆ. 1/2 ಗಂಟೆಗೆ ಒಂದು ಹುಡುಗಿ ಇದಾಗ್ತಾಳೆ ಅಂದರೆ ಏನು ಎಲ್ಲಿದ್ದೀವಿ ನಾವು ದೇಶದಲ್ಲಿ? ಗಾಂಧೀಜಿಯವ್ರು ಏನು ಹೇಳಿದರು, ಮಧ್ಯರಾತ್ರಿಯಲ್ಲಿ ಯಾವಾಗ ಒಂದು ಹೆಣ್ಣು ಮಗಳು ಗರ್ವದಿಂದ ಓಡಾಡ್ತಾಳೋ ನಡಿ ರೋಡಲ್ಲಿ ಆಗ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗೋದು ಅಂತ ಹೇಳಿದರು. ಎಲ್ಲಿದೆ ಯಾವುದೇ ಒಂದು ಸ್ತ್ರೀ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೋ ಎಷ್ಟೋ ಕಾಮಕರು ಕಣ್ಗಳಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಯಾಕಂದರೆ ಹೆಣ್ಣನ್ನು ನೋಡೋ ರೀತಿನೇ ಬದಲಾಗ್ಬಿಟ್ಟಿದೆ. ಹೆಣ್ಣನ್ನು ಮನುಷ್ಯರಿಂದ ನೋಡೋರು ತುಂಬ ಜನ ಇಲ್ಲವೇ ಇಲ್ಲ ಇಡೀ ನಮ್ಮ ಪ್ರಪಂಚದಲ್ಲಿ, ಎಲ್ಲ ಹೆಣ್ಣನ್ನು ಕೆಡದೃಷ್ಟಿಯಿಂದ ನೋಡೋರೇ ಇರೋದು. ಅದರಿಂದನೇ ಈ ಘಟನೆಗಳೆಲ್ಲ ಸಂಭವಿಸ್ತಿರೋದು. ಈಗ ಆಗಿರೋ ತಪ್ಪಿಗೆ ಇವನಿಗೆ ಪ್ರೇ ಫಾರ್ ದಿ ಗೌರ್ಮೆಂಟ್, ಇವನನ್ನು ಆದಷ್ಟು ಬೇಗ ಗಲ್ಗಾಕಿ. ಇಂಥವ್ರನ್ನೆಲ್ಲ ಇಟ್ಕೊಂಡು ಏನು ಮಾಡ್ತೀರಾ ಜೈಲಲ್ಲಿ? ಜೈಲಲ್ಲಿ ಇಟ್ಕೊಂಡು ಬಿರಿಯಾನಿ ಹಾಕ್ತೀರಾ, ಬಿರಿಯಾನಿ ತಿಂದು ಅವನು 1/2 ಕೆಜಿ ದಪ್ಪ ಆಗಿ ಬರ್ತಾನೆ ಹೊತ್ತು ಅವ್ನ ಬುದ್ಧಿ ಅಂತೂ ಕಲಿಯಲ್ಲ. ನೀವು ಬೇರೆ ದೇಶದಲ್ಲೆಲ್ಲ ನೋಡಿದ್ರೆ ನಡು ರೋಡಲ್ಲಿ ಅವ್ನು ತಲೆ ಕಟ್ ಮಾಡ್ತಾರೆ, ನಡು ರೋಡಲ್ಲಿ ಸೀಮೆಣ್ಣೆ ಸುರಿ ಸಾಯಿಸಾಕ್ಬಿಡ್ತಾರೆ ಯಾರನ್ನ ರೇಪಿಸ್ಗಳನ್ನ, ಮತ್ತು ಕಂಬು ಕಟ್ಟಿ ಲೈಟ್ ಕಂಬು ಕಟ್ಟಿ ಕಲ್ಲಲ್ಲಿ ಹೊಡಿತಾರೆ. ಆ ರೀತಿ ನಮ್ಮಲ್ಲೂ ಆಗಬೇಕು, ಆಗಲೇ ಬುದ್ಧಿ ಕಲಿಯೋದು. ಆ ರೀತಿ ಯಾವಾಗ ಆಗುತ್ತೋ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ತುಂಬ ಬೇಜಾರು, ಈ ಹುಡುಗಿಗೆ ಆಗದಂತಹ ಪರಿಸ್ಥಿತಿ ಇಡೀ ನಮ್ಮ ಭಾರತದಲ್ಲಿರೋ ಯಾವುದೇ ಹೆಣ್ಮಕ್ಳಿಗೂ ಆ ರೀತಿ ಆಗಬಾರ್ದು. ಪಾಪ ಅವ್ರ ತಂದೆ ನೋಡಿದ್ರೆ ಅಯ್ಯೋ ಅನಿಸ್ತಿದೆ ಕಣ್ಣಿಗೆ. ಸೀರಿಯಸ್ಲಿ ಒಂದು ಕ್ಷಣ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಇಂಥ ಪರಿಸ್ಥಿತಿ ಇಡೀ ನಮ್ಮ ಜಗತ್ತಿನಲ್ಲಿರೋ ತಂದೆ ತಾಯಿ ಯಾರಿಗೂ ಕೊಡಬೇಡಪ್ಪ ದೇವರೇ ಅಂತ ಅನಿಸ್ಬಿಡ್ತು. ಐಸ್ ಕ್ರೀಮ್ಗಂತ ಇವ್ನು ಕರ್ಕೊಂಡಿರೋದಂತೆ ಹೆಣ್ಮಗಳನ್ನ, ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ಪುಟ ಅಂತ ಕರ್ಕೊಂಡೋಗಿ ಈ ರೀತಿ ಮಾಡ್ತಾರೆ ಅಂದರೆ ಆದರೆ ಯಾರನ್ನೂ ನಂಬಂಗೆ ಇಲ್ಲ ನಮ್ಮ ದೇಶದಲ್ಲಿ ಅಂತ ಇದು ತೋರಿಸ್ತಾ ಇದೆಯಾ? ಅದಕ್ಕೆ ಎಲ್ಲಿ ಪೇರೆಂಟ್ಸು ಹೆಣ್ಮಗಳು ಮನೆಯಿಂದ ಆಚೆಗೆ ಹೋಗಿದ್ರು ಅಂದರೆ ಎಷ್ಟು ಭಯ, ಎಷ್ಟು ಒಂದು ಟೆನ್ಷನ್ನು. ಯಾ ಎನಿಟೈಮ್ ಮಗಳು ಒಳಗಡೆ ಆಚೆಯಿಂದ ಹೊರಗೆ ಒಳಗಡೆ ಬರೋವರೆಗೂ ಏನೋ ಒಂಥರ ಟೆನ್ಷನ್ನು, ಹೇಳೋಕ್ಕಾಗ್ದಿನಂಥ ಟೆನ್ಷನ್ ಅವೆಲ್ಲ ಯಾಕೆ? ಆಗ ಇದು ಮನುಷ್ಯರ ಹತ್ರನೇ ತಾನೇ ನನ್ನ ಮಗಳು ಹೋಗ್ತಾ ಇರೋದು, ಏನು ಎದ್ರ್ಕೊಂಬಾರ್ದಲ್ಲ ಅಂತ ಇಟ್ಬಿಡ್ಬೋದು ತಂದೆ ತಾಯಿಗಳು. ಯಾಕಿರಲ್ಲ? ಯಾಕೆ ಅಂದರೆ ಎಷ್ಟೋ ಕಾಮಕ್ಕಳ ಕಣ್ಣಿಂದ ನನ್ನ ಮಗಳು ಏನಾಗ್ಬಿಡ್ತಾಳೋ ಅಂತ ಒಂದು ಭಯ, ಏನೋ ಒಂದು ಭಯ.
ಆಬ್ವಿಯಸ್ಲಿ ಇಂಥ ನೋವು ಯಾರಿಗೂ ಬೇಡಪ್ಪ ದೇವ್ರೆ. ಜಸ್ಟಿಸ್ ಫಾರ್ ಚೈತ್ರ.